ಕಳಚೀತು ನಟನೆ ಮುಗೀತು ಹೊರಡೋ ನಮಸ್ಕಾರ. ಕಥೆಗಾರ ಕಾದಂಬರಿಕಾರ ಕೆ ಎಲ್ ವಿ, ಈಗ ಪಾತ್ರಧಾರಿ ಕೆ ಎಲ್ ವಿ ಅಂದರೆ ಪಾತ್ರಧಾರಿ ಎನ್ನುವ ಒಂದು ಕಿರುಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ, ಅಭಿನಯ ಮಾಡಿದ್ದಾರೆ ನಮ್ಮ ಕೆ ಎಲ್ ವಿ ಅವರು. ಅವರು ಬರೆದ ಕಾದಂಬರಿಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಅಂತಹ ಪ್ರಶಸ್ತಿ ವಿಜೇತ ಕಥೆಗಾರ ಒಂದು ಕಿರುಚಿತ್ರವನ್ನು ನಿರ್ಮಿಸ್ತಾ ಇರುವಂಥದ್ದು. ಸದಭಿ ರುಚಿಯ ವಿಚಾರ ಇರುತ್ತೆ ಅಂತ ಭಾಳ ಗಟ್ಟಿಯಾಗಿ ನಂಬಬಹುದು. ನಾನೀಗ ಈ ಪಾತ್ರಧಾರಿ ಕಿರುಚಿತ್ರದ ಒಂದು ಗೀತೆಯನ್ನು ನೋಡಿದೆ, ಅದಕ್ಕೆ ವಿಶಾಲ್ ಆಲಾಪ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಕೆ ಎಲ್ ವಿ ಅವರೇ ಬರೆದಿದ್ದಾರೆ, ಆ್ಯಂಡ್ ಚೇತನ್ ಅವರು ಕೂಡ ಜೊತೆಯಾಗಿದ್ದಾರೆ. ಈ ಹಾಡನ್ನ ನೋಡಿದ್ಮೇಲೆ ಒಂದು ಎರಡು ನಿಮಿಷ ಮಾತಾಡಲಿಕ್ಕೆ ಕಷ್ಟ ಆಯಿತು. ಒಂದಷ್ಟು ಕೆಲವು ಹಾಡುಗಳು ಅಥವಾ ಕೆಲವು ಕಥೆಗಳು ಮನುಷ್ಯನನ್ನು ಭಾವುಕನನ್ನಾಗಿ ಮಾಡಿಬಿಡುತ್ತೆ. ಒಂದು ಎರಡು ನಿಮಿಷ ಏನು ಹೇಳಬೇಕು ತೋರಿಸಲಿಲ್ಲ. ಪಾತ್ರಧಾರಿ ಬಣ್ಣ ಕಳಚಿತು ಅಂತ ಆರಂಭ ಆಗುವಂಥ ಗೀತೆ, ಅಕಾಲಿಕ ಮರಣ ಹೊಂದಿದ ಎಲ್ಲ ಕಲಾವಿದರುಗಳನ್ನು, ಚಲನಚಿತ್ರ ಕಲಾವಿದರುಗಳನ್ನು ಅವರನ್ನ ನೆನಪು ಮಾಡಿಕೊಳ್ಳುವಂಥ ಒಂದು ಹಾಡು. ನೆನಪಿನ ಜೊತೆ ಜೊತೆಗೆ ಬದುಕಿನ ತತ್ವವನ್ನು, ಸತ್ಯವನ್ನು ದರ್ಶನ ಮಾಡಿಸುವಂಥ ಹಾಡು ಈ ಪಾತ್ರಧಾರಿ ಕಿರುಚಿತ್ರದ ಈ ಗೀತೆ. ಇನ್ನೇನು 16ನೇ ತಾರೀಕು, ಮಾರ್ಚ್ 16ನೇ ತಾರೀಕು ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನೋಡಿ, ನೀವೊಂದಷ್ಟು ಮತ್ತೆ ಮತ್ತೆ ಮತ್ತೊಮ್ಮೆ ಭಾವುಕರಾಗುವ ಹಾಡಿನ ಜೊತೆ ನೀವು ಕೂಡ ಮಿಳಿತಾಗುವಂಥ ಒಂದು ಅನುಭವವನ್ನು ಕಾಣ್ತೀರಿ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಪಾತ್ರಧಾರಿ ಕಿರುಚಿತ್ರ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಒಳ್ಳೆಯದು.